ಬಹುತೇಕ ಬಹಳಷ್ಟು ಜನ ಇಷ್ಟಪಡೋ ಹಣ್ಣು ಸಪೋಟ. ಇದು ಅದರ ರುಚಿಯಿಂದಾಗಿ ಎಲ್ಲರನ್ನ ಆಕರ್ಷಿಸುತ್ತದೆ. ಸಪೋಟ ಹಣ್ಣು ತಿನ್ನೋದ್ರಿಂದ ಬಹಳಷ್ಟು ಪ್ರಯೋಜನಗಳಿದ್ರು ಅತಿಯಾಗಿ ತಿನ್ನೋದ್ರಿಂದ ಹಾನಿ ಕೂಡ ಇದೆ. ಕ್ಯಾಲ್ಸಿಯಂ ಮತ್ತು ಅಧಿಕ ನಾರಿನಂಶ ಹೊಂದಿರುವಂತಹ ಸಪೋಟ ಹಲವು ರೋಗಗಳಿಗಂತೂ ರಾಮಬಾಣ. ಹೌದು ಸ್ನೇಹಿತರೆ, ಮಲಬದ್ಧತೆ, ಉರಿಯೂತದ ಗುಣಲಕ್ಷಣಗಳು, ಊತ ಮತ್ತು ಕೀಲು ನೋವುಗಳು ನಿವಾರಿಸಿಕೊಳ್ಬೇಕು ಅಂದ್ರೆ ಸಪೋಟ ಸ್ವಲ್ಪ ಸೇವಿಸಬೇಕು. ಈ ಅದ್ಭುತ ಹಣ್ಣಿನ ಪ್ರಯೋಜನಗಳನ್ನ ಈಗ ನಾವು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಮಲಬದ್ಧತೆ ಕಾಡ್ತಾ ಇದ್ರೆ ಇದು ಅಂದ್ರೆ ಸಪೋಟ ಹಣ್ಣು ಹೆಚ್ಚಿನ ಪ್ರಮಾಣದಲ್ಲಿ ಫೈಬರ್ ಅಂಶಗಳನ್ನು ಹೊಂದಿರೋದ್ರಿಂದ ಜೀರ್ಣಕ್ರಿಯೆಗೆ ಉತ್ತಮವಾಗಿ ನಡೆದು ಮಲವನ್ನು ಹೊರಹಾಕಲು ಸಹಾಯ ಮಾಡುತ್ತೆ. ಅಷ್ಟೇ ಅಲ್ಲ, ಕ್ಯಾನ್ಸರ್ ವಿರುದ್ಧ ಇದು ರಕ್ಷಣೆ ನೀಡುತ್ತೆ. ಕೊಲಾನ್ ಕ್ಯಾನ್ಸರ್, ಡೈವರ್ಟಿಕ್ಯುಲೇಟೈಸ್ ಮತ್ತು ಯೂರಿಯುತ್ತದ ಕರುಳಿನಂತ ಅನೇಕ ಆರೋಗ್ಯ ಪರಿಸ್ಥಿತಿಗಳನ್ನ ಸಪೋಟ ನಮ್ಮನ್ನು ರಕ್ಷಿಸುತ್ತದೆ. ಹಾಗೆ ಕೀಲು ನೋವು ಕಡಿಮೆ ಮಾಡುತ್ತೆ. ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳನ್ನ ಸುಧಾರಿಸುವುದರ ಜೊತೆ ಜೊತೆಗೆ ಊತು ಮತ್ತು ಕೀಲು ನೋವಿನ ಸಮಸ್ಯೆಗಳನ್ನ ಕಡಿಮೆ ಮಾಡುತ್ತದೆ. ಅಷ್ಟೇ ಅಲ್ಲ, ಉರಿಯೂತದ ಗುಣಲಕ್ಷಣಗಳನ್ನ ಹೊಂದಿದ್ರೆ ತಪ್ಪದೇ ಸಪೋಟ ಸೇವಿಸಿ. ಶೀತ ಮತ್ತು ಕೆಮ್ಮು ಗುಣ ಮಾಡಲು ಸಪೋಟ ಉತ್ತಮವಾದದ್ದು. ಮೂಗಿನ ಮತ್ತು ಉಸಿರಾಟದ ಪ್ರದೇಶದಿಂದ ಕಫ ಲೋಳೆಯನ್ನು ತೆಗೆದುಹಾಕುವ ಮೂಲಕ ಉಸಿರಾಟದ ದೀರ್ಘಕಾಲದ ಕೆಮ್ಮುಗಳನ್ನು ನಿವಾರಿಸುವಲ್ಲಿ ಸಪೋಟ ಪರಿಣಾಮಕಾರಿಯಾಗಿರುತ್ತದೆ. ಮೂಳೆಗಳ ಆರೋಗ್ಯಕ್ಕೆ ಸಪೋಟ ಉತ್ತಮವಾದದ್ದು. ಮೂಳೆಗಳ ಗಟ್ಟಿತನ ಮತ್ತು ಬಲವರ್ಧನೆಗೊಳಿಸಲು ಕ್ಯಾಲ್ಸಿಯಂ, ರಂಜಕ ಮತ್ತು ಕಬ್ಬಿಣದ ಸಮೃದ್ಧ ಪ್ರಮಾಣದ ಪೋಷಕಾಂಶಗಳು ಅತಿ ಅಗತ್ಯ. ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ರಂಜಕದಂತಹ ಪೋಷಕಾಂಶಗಳಿಂದ ಸಮೃದ್ಧವಾಗಿರುವ ಸಪೋಟ ಮೂಳೆಗಳನ್ನು ವರ್ಧಿಸಲು ಮತ್ತು ಬಲಪಡಿಸಲು ಹೆಚ್ಚು ಸಹಾಯ ಮಾಡುತ್ತೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.